ಕೆಲವು ಬಾರಿ ಈ ಸರ್ಕಾರಿ ಅಧಿಕಾರಿಗಳು ಏನಿರ್ತಾರೆ, ಈ ಅಧಿಕಾರಿಗಳನ್ನ ದೇವ್ರ ರೀತಿನಲ್ಲೂ ಕೂಡ ಕೆಲವು ಬಾರಿ ನೋಡ್ತಾರೆ. ಅದೇ ಅಧಿಕಾರಿಗಳ ಈ ಅಧಿಕಾರದ ದಾಹ, ಅಧಿಕಾರದ ಮದ ನೆತ್ತಿಗೆ ಏರಿದಾಗ ಅವರ ವರ್ತನೆಗಳೇನಿದ್ದಾವೆ ನಿಜಕ್ಕೂ ಕೂಡ ಸಾರ್ವಜನಿಕರಿಗಾಗಿರ್ಬೋದು, ಆ ಭಾಗದ ಜನರಿಗಾಗಿರ್ಬೋದು ಕಿರಿಕಿರಿ ಉಂಟು ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ. ನಾವೇಳಿ ಕೊಟ್ಟಿರೋ ಒಂದು ಸ್ಟೋರಿನಲ್ಲಿ ಈ ಬೆಸ್ಕಾಂ ಇಲಾಖೆಯ ಒಂದಷ್ಟು ಅಧಿಕಾರಿಗಳೇನಿದ್ದಾರೆ, ಅವರ ಒಂದು ಇಲಾಖೆಯ ಒಂದಷ್ಟು ಏನು ಜಾಗಗಳಿಗೆ ಬರ್ತವೆ, ಅಲ್ಲಿ ಈ ಒಂದು ಬಾರ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು, ಬಾರನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಯಾರಾದರೂ ಹೋಗಿ ಕೇಳಲಿಕ್ಕೆ ಅಂತ ಏನಾದ್ರು ಹೋದ್ರೆ ಅವ್ರ ಮೇಲೂ ಕೂಡ ದರ್ಪ ದೌರ್ಜನ್ಯಗಳು ತೋರಿಸ್ತಾರೆ. ಕರೆಂಟ್ ಹೋದರೆ ಹೋಯ್ತು ಬಿಡಿ, ಇವ್ರಿಗೇನು ಇವ್ರ ಕೆಲಸ ಆದರೆ ಆಯಿತು ಅನ್ನೋ ನಿಟ್ಟಿನಲ್ಲಿ ದುರಹಂಕಾರದ ವರ್ತನೆಯನ್ನು ತೋರಿದ್ದಾರೆ. ಜೊತೆಗೆ ಅಲ್ಲೊಬ್ಬ ವ್ಯಕ್ತಿ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಹಾಗಾದರೆ ಎಲ್ಲಿ ಏನಾಗಿದೆ, ಇವ್ರು ಏನು ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಎಸ್, ಹಗಲು ವೇಳೆ ಸ್ಪೀಟ್ ಆಟ, ರಾತ್ರಿಡೀ ಎಣ್ಣೆ ಪಾರ್ಟಿ ಮಾಡ್ತಾರೆ ಇಲ್ಲಿ. ಕೋಲಾಲ ಕೆಪಿಟಿಸಲ್ ಇಲಾಖೆಯ ಸಿಬ್ಬಂದಿಗಳ ಕರ್ಮಕಾಂಡವನ್ನ ಇವತ್ತು ನಿಮ್ಮ ಮೋಕ್ ಟಿವಿ ಬಿಚ್ಚಿಡ್ತಾ ಇದೆ. ರೈತ ಸಂಘದ ಕಾರ್ಯದರ್ಶಿ ಶಬ್ಬೀರ್ ಭಾಷಾ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಇಲ್ಲಿ. ಕೊರಟಗೆರೆ ತಾಲೂಕಿನ ಕೋಲಾಲದ ಕೆಪಿಟಿಸಿಎಲ್ ಕಚೇರಿಯ ಕರ್ಮಕಾಂಡ ಇದು. ಬಯೋಮೆಟ್ರಿಕ್ ಮತ್ತು ಸಿಸಿಟಿವಿ ವ್ಯವಸ್ಥೆ ಇಲ್ಲದೆ ಅವ್ಯವಸ್ಥೆ ಆಗೋಗಿದೆ. ಒಳ್ಳೆ ಕೆಲಸ ಆಗೋಯ್ತು ಅವ್ರಿಗಂತೂ ಇದಿಲ್ಲದೆ ಇರೋದು. ಇನ್ನು ಬಯೋಮೆಟ್ರಿಕ್ಕು ಕೂಡ ಇಲ್ಲ, ಸಿಸಿಟಿವಿ ಕೂಡ ಇಲ್ಲ, ಎಇ ಕಚೇರಿಗೆ ಬರೋದೇ ಇಲ್ಲ. ಸಿಬ್ಬಂದಿಗಳನ್ನ ಪ್ರಶ್ನೆ ಮಾಡೋರಂತೂ ಇಲ್ಲವೇ ಇಲ್ಲ ಈ ಜಾಗದಲ್ಲಿ. ಕೆಪಿಟಿಸಿಎಲ್ ಕಚೇರಿ ಆವರಣದಲ್ಲಿ ರಾಶಿ ರಾಶಿ ಎಣ್ಣೆ ಬಾಟ್ಲುಗಳು ಬಿದ್ದಿದ್ದಾವಲ್ಲಿ. ಕಚೇರಿ ಆವರಣದ ಚರಂಡಿ ರಸ್ತೆಯಲ್ಲಿ ಇಸ್ಪೀಟ್ ಎಲೆಗಳು, ಇವರು ಆಡಿ ಬಿಸಾಡಿರುವಂತಹ ಇಸ್ಪೀಟ್ ಎಲೆಗಳ ನರ್ತನವಾಗ್ತಾ ಇದೆ. ವಿದ್ಯುತ್ ಕಡಿತದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸಿಬ್ಬಂದಿಗಳು ಉಡಾಫಿ ಉತ್ತರ ಕೊಡ್ತಾರೆ. ಉತ್ತರ ಕೊಡೋದಷ್ಟೇ ಇರಲಿ, ಸಮಸ್ಯೆ ಪ್ರಶ್ನಿಸಿದ್ರೆ ಸಿಬ್ಬಂದಿಗಳಿಂದ ರೈತರ ಮೇಲೆ ಅಲ್ಲೇ ಕೂಡ ಮಾಡ್ತಾ ಇದ್ದಾರೆ ಇವರು. ಕೋಲಾಲ ರೈತರಿಂದ ಕೆಪಿಟಿಸಿಎಲ್ ವಿರುದ್ಧ ಆರೋಪಗಳ ಸುರಿಮಳೆ ಕೂಡ ಅಲ್ಲಿ ಬರ್ತಾ ಇದೆ. ಏನೋ ಸಾರ್ವಜನಿಕರಿಂದ, ರೈತರಿಂದ, ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ನಿಜವಾಗ್ಲೂ ಕೂಡ ಇದು ಬಾರೇ ಅಲ್ಲ. ಆ ಒಂದು ನಿಟ್ಟಿನಲ್ಲಿ ನಿಮ್ಗೆ ದೃಶ್ಯಾವಳಿಗಳನ್ನ ಕೂಡ ನಾವು ತೋರಿಸ್ತೀವಿ. ಅದು ಬಾರ್ ಅಲ್ಲ, ರೆಸ್ಟೋರೆಂಟ್ ಅಲ್ಲ, ಅದು ನಿಜವಾಗ್ಲೂ ಕೂಡ ಇವರ ಒಂದು ಮನಸ್ಥಿತಿಗೆ ಅಲ್ಲಿನ ಜಾಗ ಯಾವ ರೀತಿಯಾಗಿ ಬದಲಾಗಿದೆ ಅಂತ ನೋಡಿ, ಗಮನಿಸಿ ಎಂಥ ಒಂದು ಮನಸ್ಥಿತಿಗೆ ತಲುಪಿದ್ದಾರೆ ಅವರು ಅಂತ. ಅಲ್ಲಿ ಯಾರು ಪ್ರಶ್ನೆ ಮಾಡೋಂಗೂ ಇಲ್ಲ, ಅಲ್ಲಿ ಸಿಸಿ ಕ್ಯಾಮ್ರಾಗಳಿಲ್ಲ, ಬಯೋಮೆಟ್ರಿಕ್ ಕೂಡ ಇಲ್ಲ. ಸೊ ಹಾಗಾಗಿ ಅದಿಲ್ಲ ಅಂದ್ಮೇಲೆ ಯಾರು ಕೇಳಂಗಿಲ್ವಲ್ಲ, ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಯಾವ ನಿಟ್ಟಿನಲ್ಲಿ ಅವರು ಕುಡಿದು ಬಿಸಾಡಿರುವಂತಹ ಬಾಟಲಿಗಳು ಒಂದು ವೇಳೆ ಆಯ್ತು, ಅವರ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಒಂದು ಹೇಳಿಕೆನೂ ಕೂಡ ನಿಮ್ಗೆ ತೋರಿಸಿ. ಅದಕ್ಕೂ ಮುಂಚೆ ಒಂದು ಮಾತು ಹೇಳ್ತೀನಿ ನಿಮ್ಗೆ. ಅವ್ರು ಹೇಳ್ತಿರೋದು ನಮ್ಮಲ್ಲಿ ಯಾರು ಅಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಯಾರು ಇರೋದಿಲ್ಲ ಅಂದ್ರೆ ಅಷ್ಟು ಬಾಟಲಿಗಳು ಯಾರಾದ್ರೂ ಹೋಗಿ ದಿನನಿತ್ಯ ಅಲ್ಲೋಗಿ ಪಾರ್ಟಿ ಮಾಡ್ಲಿಕ್ಕೆ ಏನಾದರೂ ರೆಸ್ಟೋರೆಂಟ್ ಮಾಡ್ಲಿಕ್ಕೆ ಏನೋ ಜಾಗ ಕೊಟ್ಟಿದ್ದಾರೆ. ಹಾಗಾದ್ರೆ ಬೇಜವಾಬ್ದಾರಿತನ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಜೊತೆಗೆ ಯಾರಾದ್ರೂ ಹೋಗಿ ಪ್ರಶ್ನೆ ಮಾಡಿದ್ರೆ ಸಾಕು, ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಹಲ್ಲೆ ಮಾಡುವಂಥದ್ದು, ಅವ್ರಿಗೆ ಬಾಯಿ ಬಂದಂಗೆ ಮಾತಾಡುವಂಥದ್ದು. ದಿನನಿತ್ಯ ಆ ಭಾಗದಲ್ಲಿ ವಿದ್ಯುತ್ ಸಮಸ್ಯೆ ಆಗ್ತಾ ಇರುತ್ತೆ, ವಿದ್ಯುತ್ ಕಟ್ ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಮುಗೀತು. ರಾತ್ರಿ ಇಡೀ ಇವರು ಪಾರ್ಟಿ ಮಾಡ್ಕೊಂಡು, ಇವರು ಎಣ್ಣೆ ಹೊಡ್ಕೊಂಡು, ಇವರು ಮದ್ಯಪಾನದ ಅಮಲಿನಲ್ಲಿ ತೇಲಾಡ್ತಾ ಇರ್ತಾರೆ. ರಿಸ್ಪಿಟ್ಗಳನ್ನ ಆಡ್ಕೊಂಡು ಇವರು ಕೇಳೋರೇ ಇಲ್ಲ ಅಲ್ಲಿ. ಕೋಲಾಲದ ಕರ್ನಾಟಕ ವಿದ್ಯುತ್ ಪ್ರಸಾರಣ ನಿಗಮದ ಕಚೇರಿ ಏನಿದೆ, ಸಹಾಯಕ ಇಂಜಿನಿಯರ್ ಲಿಂಗರಾಜು ಕೇಂದ್ರ ಸ್ಥಾನದಲ್ಲಿ ವಾಸವಿರದೆ ತುಮಕೂರು ನಗರದಲ್ಲಿ ವಾಸವಿದ್ದಾರೆ ಅವರು. ಕೋಲಾಲ ಕಚೇರಿಯಲ್ಲಿ ಬಯೋಮೆಟ್ರಿಕ್ ಮತ್ತು ಸಿಸಿಟಿವಿ ವ್ಯವಸ್ಥೆ ಇಲ್ಲದೆ ಇರೋ ಕಾರಣ ಈ ಒಂದು ಪರಿಣಾಮ ಇದು ಅತಿರೇಕಕ್ಕೆ ಹೋಗಿರುವಂಥದ್ದು. ಕೊನೆ ಪಕ್ಷ ಅಲ್ಲಿ ಒಳಗೋಗುವಂಥ ಗೇಟ್ ಮುಂದೆನೇ ಬಿದ್ದಿರುವಂಥದ್ದು. ಅದ್ರ ಬಗ್ಗೆನಾದರೂ ಅವರಿಗೆ ಒಂದು ಸಣ್ಣ ಸಾಮಾನ್ಯ ಜ್ಞಾನ ಬೇಡುವ, ಅವ್ರಿಗೆ ಸಾಮಾನ್ಯ ಜ್ಞಾನನೂ ಕೂಡ ಇಲ್ಲ. ಯಾರಾದರೂ ಅಧಿಕಾರಿಗಳೇ ಸಣ್ಣನಾಗಿ ಬಂದ್ರಪ್ಪ ನೋಡಿ, ಅಂತಹ ದುರಹಂಕಾರದ ದುರ್ವರ್ತನೆಗಳಿಗೆ ಇಲ್ಲಿ ಸಾಕ್ಷಿಯಾಗಿರುವಂಥದ್ದು. ಇದನ್ನು ನಿಮ್ಮ ಅಮೋಕ್ ಟಿವಿ ಸಂಪೂರ್ಣವಾಗಿ ಬಿಚ್ಚಿಡ್ತಾ ಇದೆ. ಎಕ್ಸ್ಕ್ಲೂಸಿವ್ ಆಗಿ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರ ಇಲ್ಲಿ. ಏನು ಕೆಪಿಟಿಸಿಎಲ್ ಕಚೇರಿ ಕೆಲಸ ಮಾಡುವ ರೈತರಿಗೆ ಹಗಲು ರಾತ್ರಿ ಅಲ್ಲಿ ವಿದ್ಯುತ್ ಸರಬರಾಜು ಮಾಡ್ತಾರಲ್ಲ ಅಲ್ಲಿ 8 ಜನ ಸಿಬ್ಬಂದಿಗಳನ್ನ ಕಥೆ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕು ನಿಮಗೆ. ಇನ್ನು ಕಚೇರಿ ಹೊರಗಡೆನೆ ಅಪಾಯದ ನಾಮಫಲಕ ಕೂಡ ಇದೆ. ಆದರೆ ಈ ಅಪಾಯ ಎಲ್ಲ ಬರೀ ಹೊರಗಡೆ ಬರೋರ್ಗಷ್ಟೇ, ಪ್ರಶ್ನೆ ಮಾಡಕ್ಕೆ ಬರೋರ್ಗಷ್ಟೇ, ಇದೆಲ್ಲ ಇವ್ರಿಗೆ ಯಾವುದೇ ಅಪಾಯಗಳಿಲ್ಲ, ಏನಿಲ್ಲ. ಯಾವ ರೀತಿಯಾಗಿ ನೀವೇ ಗಮನಿಸಿ,
ನೀವೇ ಗಮನಿಸಿ ಯಾವ ರೀತಿಯಾಗಿ ಮದ್ಯದ ಬಾಟಲಿಗಳನ್ನ ಅಲ್ಲ ಬಿಸಾಡಿದ್ದಾರೆ, ಜೊತೆಗೆ ಅಲ್ಲಿರುವಂತಹ ಡ್ರೈನೇಜ್ ಏನಿದೆ ಅಲ್ಲೂ ಕೂಡ ಇವರು ಇಸ್ಪೀಟ್ ಎಲೆಗಳನ್ನ ಬಿಸಾಕಿದ್ದಾರೆ. ಇಂತಹ ಬೇಜವಾಬ್ದಾರಿತನ ಯಾಕೆ? ಇಷ್ಟು ದಿನಗಳಾದರೂ ಕೂಡ ಯಾರು ಇಲ್ಲಿ ಪ್ರಶ್ನೆ ಮಾಡಕ್ ಬರಲೇ ಇಲ್ವಾ? ಆಗದೆ ಅವ್ರನ್ನ ಸಾರ್ವಜನಿಕರು ಅಥವಾ ಅಲ್ಲಿನ ನಾಗರಿಕರು ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ, ಇವರು ಅವರಿಗೆ ಬೈಯುವಂತ ಕೆಲಸವನ್ನ ಮಾಡ್ತಾರೆ ಇವರು. ಇದು ಸಾಮಾನ್ಯವಾಗಿ ಅಲ್ಲಿರುವಂತಹ ಸಣ್ಣ ಪುಟ್ಟ ಕೆಲಸಗಾರರು ಅವರು ಹೋಗಿ ಇಷ್ಟು ಧೈರ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಜವಾಗ್ಲೂ ಕೂಡ ಅಲ್ಲಿನ ಇನ್ಚಾರ್ಜ್ ಏನಿರ್ತಾರಲ್ಲ ಅವರ ಕುಮ್ಮುಕ್ಕಿಲ್ದೆ ಈ ಯಾವ ಕೆಲಸಗಳು ಕೂಡ ಆಗೋದಿಲ್ಲ. ಒಂದು ಜವಾಬ್ದಾರಿಯುತವಾಗಿ ನಡ್ಕೊಬೇಕು. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು, ಇವರು ಕುಡಿದ ಅಮಲಿನಲ್ಲಿ ಏನಾದರೂ ಅಲ್ಲಿ ಒಂದು ಪವರ್ ಸಪ್ಲೈನ ಚೇಂಜ್ ಓವರ್ ಮಾಡುವಂತ ಸಮಯ ಬರುತ್ತೆ, ಪವರ್ ಹೋಗಿ ಬಂದಾಗ ಅಥವಾ ಯಾವುದೋ ಲೈನ್ ಕಟ್ ಆದಾಗ ಅಥವಾ ಫೇಸ್ ನ್ಯೂಟ್ರಲ್ ಚೇಂಜ್ ಆದಾಗ ಇವರು ಅಲ್ಲಿ ಚೇಂಜ್ ಓವರ್ ಮಾಡುವಂತ ಸಮಯ ಬಂತ ಸಂದರ್ಭ ಬರುತ್ತೆ. ಇವರು ಕುಡಿದ ಅಮಲಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಯಾರು ಹೊಣೆ ಆಗದ್ರೆ? ನಿಜಕ್ಕೂ ಬೇಜವಾಬ್ದಾರಿತ ವರ್ತನೆಯನ್ನು ತೋರಿಸ್ತಾ ಇರುವಂಥದ್ದು ಇಲ್ಲಿ ಕೋಲಾರ KPTCL ಇಲಾಖೆಗಳ ಸಿಬ್ಬಂದಿಗಳ ಕರ್ಮಕಾಂಡವನ್ನ ಇವತ್ತು ನಿಮ್ಮ ಅಮೋಘ ಟಿವಿ ಬಿಚ್ಚಿಡ್ತಾ ಇದೆ. ದಿನನಿತ್ಯ ಪಾರ್ಟಿಗಳನ್ನ ಮಾಡ್ಕೊಂಡಲ್ಲಿ ಬಾಟಲಿಗಳನ್ನೆಲ್ಲ ಅಲ್ಲೇ ಬಿಸಾಡಿದ್ದಾರೆ ಅವರು. ಯಾರು ಕೇಳ್ತಾರೆ ಬಿಡಿ ಅನ್ನೋ ಒಂದು ದುರ್ವರ್ತನೆ ಅದು. ಎಷ್ಟು ದಿನ ಆದರೂ ಕೂಡ ನಾವು ಕದ್ದು ಮುಚ್ಚಿ ಏನೇ ಮಾಡಿದ್ರು ಕೂಡ ಒಂದಲ್ಲ ಒಂದಿನ ಗೊತ್ತಾಗೇ ಗೊತ್ತಾಗುತ್ತೆ. ಆದರೆ ಇಂತಹ ದುರ್ವರ್ತನೆಗಳು ನೋಡಿ, ಅಲ್ಲಿ ಯಾವುದೇ ಒಂದು ಬೆಸ್ಕಾಂ ಇಲಾಖೆ ಹತ್ರ ಹೋದಾಗ, ಒಂದು ನಿಯಂತ್ರಣ ಕಚೇರಿ ಹತ್ರ ಹೋದಾಗ ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ಡೇಂಜರ್ ಸಿಗ್ನಲ್ ಬೋರ್ಡ್ ಹಾಕಿರ್ತಾರೆ. ಆದರೆ ಇವರು ಯಾವುದೇ ಇವರಿಗೆ ಡೇಂಜರ್ ಸಿಗ್ನಲ್ ಬೋರ್ಡ್ ಅವಶ್ಯಕತೆ ಇಲ್ಲ. ಯಾಕೆಂದರೆ ಯಾರಾದರೂ ಪ್ರಶ್ನೆ ಮಾಡೋಕ್ಕೆ ಬರೋರಿಗಷ್ಟೇ, ಅಲ್ಲಿನ ಸಾರ್ವಜನಿಕರಿಗಷ್ಟೇ ಇದು ಬೋರ್ಡ್ ಅನ್ವಯ ಆಗುವಂಥದ್ದು. ಇವರು ಪ್ರತಿನಿತ್ಯ ಅಲ್ಲಿ ಪಾರ್ಟಿ ಮಾಡಿಕೊಂಡು ಮತ್ತೊಂದು ಮಗದೊಂದು ಮಾಡ್ಕೊಳ್ಲಿಕ್ಕೆ ಯಾವುದೇ ಒಂದು ನಿರ್ಬಂಧ ಇಲ್ಲ. ಇದಕ್ಕೆ ನಿಜವಾಗ್ಲೂ ಕೂಡ ಇದಕ್ಕೆ ನೇರ ಹೊಣೆ ಹೊರುವಂಥವ್ರು ಅಲ್ಲಿನ ಅಧಿಕಾರಿಗಳು. ಯಾರು ಬೆಸ್ಕಾಂ ಅಧಿಕಾರಿಗಳು ಯಾರಿರ್ತಾರೆ, ಅಲ್ಲಿನ ಇನ್ಚಾರ್ಜ್ ಅಧಿಕಾರಿಗಳು ಯಾರಿರ್ತಾರೆ, ಅಲ್ಲಿನ ಅಸಿಸ್ಟೆಂಟ್ ಇಂಜಿನಿಯರ್ಗಳು ಯಾರಿರ್ತಾರೆ, ಇವ್ರುಗಳು ಇಲ್ಲಿ ನೇರ ಹೊಣೆ ಆಗ್ತಾರೆ. ಇದನ್ನ ಎಷ್ಟು ಬೇಗ ಸರಿ ಮಾಡ್ತಾರೋ ಗೊತ್ತಿಲ್ಲ, ಆದರೆ ಆದಷ್ಟು ಬೇಗ ಎಚ್ಚೆತ್ಕೊಳ್ಬೇಕಾಗುತ್ತೆ. ಇನ್ನೊಮ್ಮೆ ಎಲ್ಲ ಸಂಪೂರ್ಣವಾದ ದೃಶ್ಯಾವಳಿಗಳನ್ನು ನೋಡ್ಕೊಂಬನ್ನಿ ನೀವು. ಬೆಸ್ಕಾಂ ಇಲಾಖೆಗೆ ದಾರಿ ಇಲ್ಲ, ಆ ಶಾರ್ಟ್ಕಟ್ಟಲ್ಲಿ ದಾರಿಯಲ್ಲಿ ಹೋಗಬೇಕು. ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಬರೀ ಇಸ್ಪೀಟ್ ಎಲೆ, ಮದ್ಯದ ಬಾಟಲಿಗಳು, ಇಂಥವು ಸಾವಿರಾರು ಸಿಗ್ತವೆ. ಮದ್ಯದ ಬಾಟಲಿಗಳು ಸಾವಿರಾರು ರಾಶಿಗಳಿಂದ ಇದೆ, ಮತ್ತು ಇವು ಪ್ಯಾಕೆಟ್ಗಳನ್ನ ಸುಟ್ಟಿರೋಂಥ ನಿದರ್ಶನಗಳಿದೆ. ಈ ನಾವು KPTCL ಕೇಳಿದರೆ ಬೆಸ್ಕಾಂ ಇಲಾಖೆಯವ್ರನ್ನ ಹೇಳ್ತಾರೆ, ಬೆಸ್ಕಾಂನವ್ರು ಕೇಳಿದ್ರೆ KPTCL ಹೇಳ್ತಾರೆ. ಮತ್ತು ಇಬ್ಬರು ಸೇರನ್ನು ನಾವು ಪ್ರಶ್ನೆ ಮಾಡಿದಾಗ ಯಾರು ಹೊರಗಡೆಯವ್ರು ಬಂದು ಮಾಡ್ತಾರೆ ಅಂತಾರೆ. ಹೊರಗಡೆಯವ್ರು ಬಂದು ಮಾಡಲಿಕ್ಕೆ ಕಚೇರಿಯವರು ಏನು ಮಾಡ್ತಾರೆ? ಅದು KPTCL ಮತ್ತು ಬೆಸ್ಕಾಮು ಏನು ಅವರು ನಿವಾಸಗಳಿವೆ, ನಿವಾಸದ ಸುತ್ತಲೂ ದಾರಿಯಲ್ಲಿ ನೂರಾರು ಬಾಟ್ಲಿಗಳು ಅಲ್ಲಿ ಇದ್ದಾವೆ. ಅದನ್ನು ಯಾರು ಕೇಳೋರು? ರೈತರುಗಳೇನಾದರೂ ಕರೆಂಟ್ ಇಲ್ಲ ಅಂತ ಕೇಳಿದ್ರೆ ಇವರು ಮದ್ಯ ಸೇವನೆ ಮಾಡ್ಕೊಂಡು ಜೂಜಾಡೋ ಎಲೆಗಳನ್ನ ನಾವು ನೋಡಿ ಜೂಜಾಡ್ಕೊಂಡು ಕುಂತಿರೋಂಥವ್ರು ರೈತರುಗಳಿಗೆ ಕರೆಂಟ್ ಎಲ್ಲಿ ನೋಡ್ತಾರೆ? ಯಾರಾದರೂ ಕೇಳಿದ್ರೆ ಈಗ ನನ್ನ ನಿನ್ನೆ ದಿನ ನಡೆದಂಥ ರೀತಿಯಲ್ಲಿ ಹಲ್ಲೆಗಳು ಮಾಡ್ಕೊಂಡು ದೌರ್ಜನ್ಯಗಳು ಮಾಡ್ಕೊಂಡು ಈ ರೀತಿ ಕಾಲಹರಣಗಳು ಮಾಡ್ಕೊಂಡು ಇವರು ದುರುಪಯೋಗ ಕರೆಂಟ್ ದೌರ್ಜನ್ಯ ಮಾಡ್ತಾರೆ. ಕರೆಂಟ್ ರೈತರುಗಳು ಕರೆಂಟ್ ಕೇಳಿದ್ರೆ ದೌರ್ಜನ್ಯಗಳು ಮಾಡ ಅಂತ ಕರೆಂಟ್ ಇಲ್ಲ ಮಳೆ ಬಂದಾಗ ಫೋನ್ ಮಾಡೋದು ಕರೆಂಟ್ ಇಲ್ಲ ಸಾಹೇಬ್ರಿಗೆ ಹೇಳೋಣ ಅಂದ್ರೆ ಯಾವ ಸಾಹೇಬ್ರಿಗೆ ಹೇಳ್ತೀರಾ? KEE ಫೋನ್ ಮಾಡೋಣ ಅಂದ್ರೆ ಇದು ಮಾಡ್ಕೊ ಹೋಗ್ರಿ ಅಂತ ಅವಾಜ್ ಆಗ್ತದೆ. ಯಾರು ಅಲ್ಲಿ ಸ್ಟೇಷನ್ ಆಗಿದೆ? ಎಲ್ಲಿ? ಕೊಳಲ ಸ್ಟೇಷನ್ ಆಗಿದೆ. ಏನಕ್ಕಂತೆ? ಕರೆಂಟ್ ಕೊಡ್ರಿ ಕೇಳಿದ್ರೆ ಹಂಗಂತ ಹೇಳ್ತಾರೆ. ಕರೆಂಟ್ ಬರೋದಿಲ್ಲ ಮಳೆ ಬಂದ್ರೆ? ಬರೋದೇ ಇಲ್ಲ, ಮಳೆ ಬಂದು ತೆಗ್ದೇ ಬಿಡ್ತಾರೆ. ಅಲ್ಲ ಬಂದು ಮುಂಚೆ ಹಳ್ಳಿ ಮಿಟ್ರೆ ಹಳ್ಳಿ ಆ ಏರಿಯಾಗೆ ಬರೋದೇ ಇಲ್ಲ, ಕರೆಂಟ್ ಮಳೆ ಬಂದು ತೆಗಿತಾರೆ. ಏನಕ್ಕೆ ಅಂತ ಕೇಳಿದ್ರೆ? ಕೇಳಿದ್ರೆ ಅವಾಜ್ ಆಗ್ತಾರೆ. ಯಾರು ಹೇಳ್ತಾರೆ ಹೇಳ್ಕೋದ್ರಿ ಬಂದಿಲ್ಲ, ಲೈನ್ ಇಲ್ಲ, ಲೈನ್ ಇಲ್ಲ. ಯಾರು ಹೇಳೋದು ಅವಾಜ್ ಹಾಕೋದು? ಅಲ್ಲಿ ಆಫೀಸಲ್ಲಿ. ಯಾರು ಆಫೀಸಲ್ಲಿ ಯಾರು ಇರ್ತಾರೋ ಗೊತ್ತಿಲ್ಲ, ನಮ್ಗೆ ರಿಸೀವ್ ಮಾಡ್ತಾರಲ್ಲ ಈ ಆಫೀಸಲ್ಲಿ ಕರೆಂಟ್ ಕೊಡ್ರಿ ಅಂತ ಕೇಳಿದ್ರೆ ಅಕಸ್ಮಾತ್ ಎಮರ್ಜೆನ್ಸಿಲಿ ಏನೋ ಫೋನ್ ಮಾಡಿದ್ರೆ ಏನು ಮಾಡ್ತಾರೆ? ಸರಿ ರೆಸ್ಪಾನ್ಸ್ ಮಾಡಲ್ಲ. ಮೊಬೈಲ್ಗಳೆಲ್ಲ ಸಂದಿಸ್ತಾರೆ, ಅವ್ರದ್ದು ತೊಂದರೆ ಇಲ್ಲ. ಈ ಆಫೀಸಲ್ಲಿ ಇದಾರಲ್ಲ ಕರೆಂಟ್ ತೆಗಿಯೋರು ಹಾಕೋರು ಸಮಸ್ಯೆ. ಇದು ಮೇಲಾಧಿಕಾರಿಗೆ ಗಮನಕ್ಕೆ ತಂದಿಲ್ವಾ? ಮೇಲಾಧಿಕಾರಿ ಎಡಬಳ್ಳಿಯವ್ರಿಗೆ ಒಂದ್ಸತಿ ಫೋನ್ ಮಾಡಿ ಹೇಳಿದ್ವಿ, ಆಯ್ತಪ್ಪ ಕೊಡಿಸ್ತೀವಿ ಅಂತ ಹೇಳಿದ್ವಿ. ಮಳೆ ಬಂದಾಗ ಪ್ರಾಬ್ಲಮ್ ಇದ್ದೇ ಇದೆ. ಕರೆಂಟ್ ಬರಲ್ಲ. ನಿಮ್ಮ ಹೆಸರಣ? ನಾವು ಮೆಂಬರ್ ಮೆಂಬರ್ ರಾಮ್ ಪಟ್ಟಿ. ಹೆಸರು ನಮ್ದು? ವಿಶ್ವಾಸ. ಯಾವರು? ಹುಣಸೇಹಳ್ಳಿ ಸ್ಟೇಷನ್. ನಿಮ್ದಲ್ವಾ ಸ್ಟೇಷನ್? ಯಾವ್ದದು? ಅಲ್ಲ ಸ್ಟೇಷನ್ ಅದ್ರಲ್ಲಿ ಯಾರಿರ್ತಾರೆ? ಸರ್ ನಮ್ಮ ಹುಡುಗರು ಯಾರು ಇಲ್ಲ. ಅಲ್ಲ ಅಲ್ಲಿ ಯಾರಿರ್ತಾರೆ? ಅಲ್ಲಿ ಯಾರು ಮಾಡ್ಕೊಂಡಿಲ್ಲ. ಅಲ್ಲ ಅಲ್ಲಿ ಯಾರಿರ್ತಾರೆ ಅಂತ? ಸರ್
ಮತ್ತೆ ಗೇಟ್ ಮುಂದೆ ಅವ್ರ ಜನ ಇಲ್ಲಿ ಗೇಟ್ ಇಲ್ಲ ಹಾಕಿರ ಒಪ್ಪಣ್ಣ ಸರ್, ಹೇಳಿದೆ ಅವ್ರು ಏನ್ ಕೇಳಿ ಸರ್, ಅವ್ರು ಯಾರು ಇಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಇಲ್ವೇ ಇಲ್ಲ, ಸಪರೇಟ್ ಮನೆ ಮಾಡಿದ್ದಾರೆ, ಇಲ್ಲಿ ಯಾರು ಇಲ್ಲ, ನಂಗಿರೋ ಜಾಗನೂ ಕೆಟ್ಟಿಸಿ ಓ ಅದ ಜಾಗ ಹಾಗಾದ್ರೆ ಅದೆಲ್ಲ ಪೂರ್ತಿ ಅವ್ರದೇ ಅಲ್ಲ, ಅವ್ರದ್ದು ಅವ್ರು ಕ್ಲೀನ್ ಮಾಡಿಸ್ಬೇಕು, ಅವ್ರ ಮೇಂಟೈನ್ ಮಾಡ್ಬೇಕು, ನಾವೇನ್ ಮಾಡೋಣ ಸರ್, ನಾವು ಕೇಳಿದ್ರೆ ನಾವಲ್ಲ ಅವರು ನಿಮ್ಮೇಲೆ ಹೇಳ್ತಾರೆ, ಅದಕ್ಕೆ ಬಂದೆ, ಅದಕ್ಕೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಅಷ್ಟೇ ಬಂದಿತ್ತು, ನಮ್ಮೇಲೆ ಹೆಂಗ್ ಹೇಳ್ತಾರೆ ಸರ್, ನಮ್ಮ ಕಾಂಪೌಂಡ್ ಇಂದ ಒಳಗೆ ನನ್ನಂತ ಡಾಕ್ಯುಮೆಂಟ್ಸ್ ಕಾಂಪೌಂಡ್ ಆಸಿರೋದೆಲ್ಲ ಅವರದು ಅಂತ ಹೇಳಿದ್ರು, ಅದಕ್ಕೆ ನಾವು ಬಂದ್ವಿ ಇಲ್ಲಿಗೆ ಸರ್. ಅದು ಹೆಂಗ್ ಸರ್ ಹೆಂಗ್ ಹೇಳ್ತಾರೆ, ಅವ್ರು ಅವ್ರೇ ಹೇಳ್ತಾರೆ, ವಿಡಿಯೋ ಮಾಡ್ಕೊಂಡಿದೀವಿ, ಅವ್ರು ಏನ್ ಕೇಳಿ ಸರ್ ನೀವು, ಅವ್ರು ಹುಡುಗನ್ ಕೇಳಿದ್ರೆ ಅವ್ರು ಒಬ್ರು ಇರ್ತಾರೆ, ಅವ್ರ ಹುಡುಗರು ಬರ್ತಾರೆ, ಅವ್ರಿಗೆ ಅವ್ರು ಹೇಳೋ ಉತ್ತರ ಕರೆಂಟ್ ಇಲ್ಲ, ಲೈನ್ ಕಟ್ ಆಗಿದೆ, ಇನ್ನೊಂದು ಹತ್ತು ನಿಮಿಷ ಬರುತ್ತೆ ಅಂತ ಉದಾಹರಣೆ. ಮತ್ತೆ ಫೋನ್ ಮಾಡಿದಾಗ ಫೋನೇ ಇತ್ತಲ್ಲ, ಮಳೆ ಬಂದರೆ ನಾವು ರಾತ್ರಿ ಇಡೀ ಕತ್ಲೆಯಲ್ಲಿ ದಿನ ಕಳೆಯುವಂಥ ತೋಟದಲ್ಲಿ ಉತ್ಕೊಂತ ಹಳ್ಳಿ ಗ್ರಾಮೀಣ ಭಾಗದ ಜನರು ನಾವು ಕತ್ಲೆಯಲ್ಲಿ ಕಳೆಯುವಂಥ ದಿನಗಳಿದೆ. ಮೊನ್ನೆ ಈ ಒಂದು ಶುಕ್ರವಾರ ದಿನ ಸಂಜೆನೂ ನೈಟ್ ಕರೆಂಟ್ ಇರಲಿಲ್ಲ, ಫೋನ್ ಮಾಡಿದ್ವಿ ಲೇ ಕೊಡ್ತೀವಿ ಅಂತ ಹೇಳಿದ್ರು, ಫೋನ್ ಸ್ವಿಚ್ ಆಫ್ ಆಯಿತು. ಬೆಳಿಗ್ಗೆನೂ ಕರೆಂಟ್ ಕೊಡಲಿಲ್ಲ, ಯಾಕಪ್ಪ ಕರೆಂಟ್ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದಾಗ, ಕೊಡೋದಕ್ಕೆ ಮುಂದೆ ಚಾರ್ಜ್ ಹಾಕೊಂಡು ಹೋಗಿ ನಾನು ಫೋನ್ ಮಾಡಿದ್ವಿ, ಕರೆಂಟ್ ಐದು ನಿಮಿಷ ಬರುತ್ತೆ, ನಮ್ಗೆ 8 ಗಂಟೆಯಿಂದ 11 ಗಂಟೆವರೆಗೂ ಅಲಾಟ್ಮೆಂಟ್ ಇದ್ದು, 8:10:30 ನಾನು ಫೋನ್ ಮಾಡಿದೆ, ಒಂದು 5 ನಿಮಿಷ ಬರುತ್ತೆ ಸರ್ ಅಂದರು. ಸರಿ ಆಯಿತು ಅಂತ ಫೋನ್ ಇಟ್ಟಿದ್ದು, 2 ನಿಮಿಷ ಕೊಟ್ಟರು ತಿರ್ಗ ಮತ್ತೆ ಹೋಯಿತು, ತಿರ್ಗ ಫೋನ್ ಮಾಡಿದೆ, ಸರ್ ಏನೋ ವೈರ್ ಕಟ್ ಆಗಿದೆ ಅಂತ ಕೊಡ್ತೀವಿ ಅಂದರು, ತಿರ್ಗ ಆಮೇಲೆ ಕೊಟ್ಟರು, ಅರ್ಧ ಗಂಟೆ ಅಲ್ಲಿಗೆ ಅಂತರ ಆಯಿತು, ತಿರ್ಗ ಕೊಟ್ಟಾಗ ತಿರ್ಗ ಹೋಯ್ತು, ಯಾಕಪ್ಪ ಅಂದಿದ್ದಕ್ಕೆ ಏಕವಚನ ಬಳಸಿ ಏನೋ ಆಗಲ್ಲ ಫೋನ್ ಮಾಡ್ತೀಯ ನೀನು, ಯಾವನೋ ನೀನು ನಾನು ಕೊಳಲ್ದವನೇ ಇದ್ದೆ, ಬಾ ನೀನು ನಿಮ್ಮ ಅಪ್ಪ ಹುಟ್ಟಿದ್ರೆ ಕೊಳಲ್ ಆಫೀಸ್ದಾಗ ಬಾ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ಬೈದರು. ನಾನು ಕೊಳಲ ಕೆ ಬಿ ಟಿ ಸಲ್ ಆಫೀಸ್ ಹತ್ರ ಹೋದೆ, ಹೋಗಿಂದ ನಾವು ಬಾಗಿಲಿಗಿಂದ ಎಂಟ್ರಿನೇ ಆಗಿಲ್ಲ, ಯಾರಪ್ಪ ಬಿದ್ದಿರೋ ಒಂದು ಬರಯಲಿ ಅಂತ ಕರೆಯುವಂಥ ಸಂದರ್ಭದಲ್ಲಿ ಕೆ ಇ ಬಿ ಅವರು ಮತ್ತು ನಮ್ಮ ರೈತರುಗಳು ಒಂದು 4 ಜನ ಬಂದಿದ್ದರು, ನಮ್ಮ ರೈತರುಗಳು ಕರೆ ವರ್ಷ ಲೈನ್ಮ್ಯಾನ್ಗಳೆಲ್ಲ ಬಂದು ಸುತ್ತ ಅಲ್ಲಿ ನಿಂತ್ಕೊಂಡ್ರು. ಏಕಾಏಕಿ ಅವನು ಯಾರೋ ವಿನಯ್ ಅಂತಕ್ಕಂಥ ಎಕ್ಸ್ಚೇಂಜ್ ಹೊಸ್ದಾಗಿ ಕಾಂಟ್ರಾಕ್ಟ್ ತಗೊಂಡಿರೋಂಥವ್ನು ಅಲ್ಲೇ ಮಾಡಿ ಒಂದು 8 ಹೊಲಿಗೆ ಬಿದ್ದಿದೆ, ತುಟಿ ಭಾಗ ಹೊಡೆದು ಬಲವಾಗಿ ಹೊಡೆದು ನನ್ನನ್ನು ಗಟ್ಟಿಯಾಗಿ ಇಟ್ಕೊಂಡ್ರು, ಆತ ಅಲ್ಲೇ ಮಾಡ್ದ. ಈ ಕುಡಿದ ಅಮಲ್ನಲ್ಲಿರೋರು ನಮ್ಗೆ ಕರೆಂಟಲ್ಲಿ ಕೊಡ್ತಾರೆ. ಅವ್ರು ಹೇಳುವಂಥದ್ದು ಹೇಳುವಂಥದ್ದು ಮನೋಜ್ ಏನಂದ್ರೆ, ನಾವ್ಯಾರು ಇಲ್ಲಿ ಇರೋದಿಲ್ಲ, ನಾವೆಲ್ಲ ಹೊರಗಡೆ ಇರ್ತೀವಿ, ಬೇರೆ ಕಡೆ ನಮ್ಗೆ ಜಾಗ ಕೊಟ್ಟಿದ್ದಾರೆ, ನಾವು ಅಲ್ಲಿರ್ತೀವಿ ಅಂತ. ಹಾಗಾದ್ರೆ ಯಾರು ಆ ರೀತಿಯಾಗಿ ಧೈರ್ಯ ಮಾಡ್ಕೊಂಡು ಬಂದು ಆ ಒಂದು ಕಂಟ್ರೋಲ್ ಇದ್ರ ಹತ್ರನೇ ಬಂದ್ಬಿಟ್ಟು ಯಾರು ಆ ರೀತಿಯಾಗಿ ಪಾರ್ಟಿ ಮಾಡಿಕೊಂಡು ಕೂತ್ಕೊಳ್ಳಿಕ್ಕಾಗುತ್ತೆ? ಅದು ಒಂದಿನದ 2 ದಿನದಲ್ಲ, ಬಹಳ ಗಮನಿಸ್ತಾ ಇದ್ರೆ ಇದು ಪ್ರತಿನಿತ್ಯ ನಡೆಯುವಂಥ ಒಂದು ಘಟನೆ ಅಂತ ಅನ್ನಿಸ್ತಾ ಇದೆ. ಗಮನಿಸ್ತಾ ಇರೋ ಮೇಲ್ನೋಟಕ್ಕೆ ನಾವು, ಯಾಕೆಂದರೆ ಬಾಟಲಿಗಳೆಲ್ಲ ಒಂದಷ್ಟು ಹೊಡೆದು ಬಿದ್ದು ಹೋಗಿದ್ದಾವೆ, ಕೆಲವೊಂದಷ್ಟು ಹಾಗೆ ಇದ್ದಾವೆ, ಕೆಲವೊಂದಷ್ಟು ಹೊಸ್ದಾಗಿ ಬಿದ್ದಿರೋ ಥರ ಇದ್ದಾವೆ, ಕೆಲವೊಂದಷ್ಟು ಮಣ್ಣಿನಲ್ಲಿ ಹೂತೋಗಿರುವಂಥದ್ದು, ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಇದು ನಿನ್ನೆ ಮನೆದಲ್ಲ, ಇದು ಸುಮಾರು ದಿನಗಳಿಂದ ಮಾಡ್ಕೊಂಬರ್ತಾ ಇರೋವಂಥದ್ದು. ಹಾಗೆ ಸುಮ್ಮನೆ ಯಾರು ಆರೋಪನ ಮಾಡೋದಿಲ್ಲ, ಅಲ್ಲಿನ ರೈತರ ಮುಖಂಡರಾಗಿರ್ಬೋದು, ಅಲ್ಲಿನ ಸ್ಥಳೀಯರಾಗಿರ್ಬೋದು, ಯಾರು ಆರೋಪನ ಕೂಡ ಮಾಡೋದಿಲ್ಲ. ನಿಮ್ಮ ಈ ಒಂದು ಬೇಜವಾಬ್ದಾರಿ ವರ್ತನಕ್ಕೆ ಬೇಜವಾಬ್ದಾರಿ ತನ್ನ ವರ್ತನೆ ಇದೆ, ಇದಕ್ಕೆ ಬೇಸತ್ತು ಹೋಗ್ಬಿಟ್ಟು ಅಲ್ಲಿನ ಜನಗಳು ಆ ದೂರನ್ನು ಸಲ್ಲಿಸಿರುವಂಥದ್ದು, ಜೊತೆಗೆ ನಮ್ಮ ಅಮೋಕ್ ಟಿವಿ ಬಳಿದು ಕೂಡ ಅವರು ಅಳಲನ್ನು ತೋಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡ್ತಿದ್ದಂತಹ ಕೆಲವೊಂದಷ್ಟು ಕರ್ಮಕಾಂಡಗಳು ಏನಿದ್ವು ಅವೆಲ್ಲವೂ ಕೂಡ ಇವತ್ತು ಬಯಲಿಗೆ ಬರ್ತಾ ಇರುವಂಥದ್ದು ನೋಡಬೇಕು. ಈ ಬಗ್ಗೆ ಏನೆಲ್ಲ ಸಬೂಬ್ನ ಕೊಡ್ತಾರೆ, ಏನೆಲ್ಲ ಇದ್ರ ಬಗ್ಗೆ ಡಿಪೆಂಡ್ ಮಾಡ್ಕೊತಾರೆ ಅಲ್ಲಿನ ಅಧಿಕಾರಿಗಳು ಅನ್ನೋದು ಕೂಡ ನಮಗೂ ಕುತೂಹಲವಾಗಿ ಕಾಯ್ಕೊಂಡಿದ್ದೀವಿ ನಾವು ಕೂಡ. ಯಾಕೆಂದರೆ ನೋಡಿ, ಸಾಮಾನ್ಯವಾಗಿ ಗಮನಿಸೋದಾದರೆ ಆ ಒಂದು ಸಬ್ಸ್ಟೇಷನ್ ಕಂಟ್ರೋಲ್ ರೂಮ್ಸ್ ಏನಿರುತ್ತೆ, ಸೊ ಇಲ್ಲಿ ಹೋಗಿ ಯಾರು ಕೂಡ ಹತ್ರ ಹೋಗ್ಲಿಕ್ಕೂ ಭಯ ಪಡ್ತಾರೆ, ಸಾರ್ವಜನಿಕರು ಅದ್ರ ಹತ್ತ ಬರಲಿಕ್ಕೂ ಭಯ ಪಡ್ತಾರೆ. ಯಾಕೆಂದರೆ ಒಂದು ಭಯ, ಅದು ಅಲ್ಲಿರುವಂಥದ್ದು ಹೈ ಟೆನ್ಷನ್ ವೈರಸ್ ಇರುತ್ತೆ, ಕಂಟ್ರೋಲ್ ರೂಮ್ ಕೂಡ ಇರುತ್ತೆ, ಅಲ್ಲಿ ಹೆವಿ ಪವರ್ ಸಪ್ಲೈ ಕೂಡ ಆಗ್ತಿರುತ್ತೆ. ಇಂಥ ಭಾಗದಲ್ಲಿ ನಾರ್ಮಲಾಗಿ ಯಾರೂ ಪರ್ಮಿಷನ್ ಇಲ್ಲದೆ ಯಾರನ್ನೂ ಒಳಗಡೆನೂ ಕೂಡ ಬಿಡೋದಿಲ್ಲ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಯಾರು ಗಮನಿಸಿ, ಅಲ್ಲಿ ಗೇಟ್ ಪಕ್ಕದಲ್ಲೇ ಬಿದ್ದಿರುವಂತಹ ಬಾಟಲಿಗಳು ಅವೆಲ್ಲವೂ ಕೂಡ, ಅಧಿಕಾರಿಗಳು ಬರೋದಿಲ್ಲ ಅಲ್ಲಿಗೆ, ಅಧಿಕಾರಿಗಳು ಗೈರಾಗ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವರು ಯಾರು ಬರಲ್ಲ ಬಿಡು ಅನ್ನೋ ನಮ್ಮದೇ ಒಂದು ಆಟ ಅಂತ ಇವ್ರು ಆಡ್ಕೊಂಡಿದ್ದಾರೆ ಅಲ್ಲಿ. ಜೊತೆಗೆ ಇದನ್ನು ಕೆಲವು ಬಾರಿ ಮಳೆ ಬಂದಾಗ ಹೌದು ಪವರ್ ಸಪ್ಲೈ ಕಟ್ ಮಾಡ್ತಾರೆ, ಮುಂಜಾಗ್ರತಾ ಕ್ರಮವಾಗಿ ಏನು ಹೆಚ್ಚು ಕಮ್ಮಿ ಆಗಬಾರ್ದು, ಜೋರಾದ ಮಳೆಗಳ ಗಾಳಿ ಮಳೆ ಇದ್ದಾಗ ಕಟ್ ಮಾಡೇ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಇದನ್ನೇ ಯಾವಾಗಲೂ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಲ್ಲಿ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ, ಪವರೇ ಬರೋದಿಲ್ಲ ನಮಗೆ. ಜೊತೆಗೆ ನಾವೇ ಅಲ್ಲಿ ಹೋಗಿ ನಾವು ಕೇಳಿದ್ರು ಕೂಡ ಅವರು ರೆಸ್ಪಾನ್ಸ್ ಸರಿಗೆ ಮಾಡಲ್ಲ ಅಂತ ಹೇಳ್ತೀಯಾರಲ್ಲಿ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕ ಇದ್ದಾರೆ. ಮೂರ್ತಿ, ಎಸ್ ನೋಡಿ ನೋಡಿ, ಅವ್ರು ಹೇಳ್ತಿರೋದು ಏನಂತಂದ್ರೆ, ನಮ್ಗೆ ಬೇರೆ ಕಡೆ ಇದೆ, ನಾವು ಇಲ್ಲಿ ಯಾರು ಉಳ್ಕೊಳ್ಳೋದಿಲ್ಲ, ನಮ್ಗೂ ಅಲ್ಲಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಗಮನಿಸಿದ್ರೆ ಗೇಟ್ ಪಕ್ಕದಲ್ಲೇ ಕುಡಿದು ಬಿಸಾಡಿರುವಂತಹ ಬಾಟಲಿಗಳೆಲ್ಲ ಬಿದ್ದಿದ್ದಾವೆ, ಜೊತೆಗೆ ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ನಿಜವಾದ ಚಿತ್ರಣ ಏನು ಹಾಗಾದ್ರಲ್ಲಿ? ಇದು
ಹೌದು ಶರಜ್, ಇದು ಕೊಳ್ಳೇಗ ತಾಲೂಕಿನ ಗಡಿ ಭಾಗವಾದ ಕೊಳದ ಬೆಸ್ಕಾಂ ಇಲಾಖೆಯ ಒಂದು ನಿಜವಾದ ಸಂಗತಿ. ಕೆಪಿಟಿಸಿಎಲ್ ಮತ್ತೆ ಬೆಸ್ಕಾಂ ಇಲಾಖೆ ಕಚೇರಿ ಎರಡು ಕೂಡ ಜಂಟಿಯಾಗಿದೆ. ಅಲ್ಲಿ ಕೆಪಿಟಿಸಿಎಲ್ ಅಲ್ಲಿರೋದೆಲ್ಲ ಕ್ವಾರ್ಟರ್ಸ್ ಎಲ್ಲ ಅಲ್ಲಿ ಇರುವಂತ ಘಟಕ ಎಲ್ಲ ಕೆಪಿಟಿಸಿಎಲ್ ಸೇರುವಂತದ್ದು. ಅಲ್ಲಿ ಬೆಸ್ಕಾಂ ಇಲಾಖೆ ಸೇರುವಂತ ಎ ಇದಾರೆ ಅಲ್ಲಿ ಸ್ಪಷ್ಟನೆ ಕೊಟ್ಟಿದಾರಲ್ಲ, ಅವ್ರದ್ದು ಇಲ್ಲಿ ಬರೋದಿಲ್ಲ. ಅವರು ಇನ್ನೊಬ್ರು ಇದಾರೆ ಲಿಂಗರಾಜು ಅಂತ, ಅಲ್ಲಿ ಎಇ ಕೆಪಿಟಿಸಿಎಲ್ ಎಇ ಅವರು ಮತ್ತೆ ಅಲ್ಲಿ ಸಿಬ್ಬಂದಿಗಳು 8 ಜನ ಇರ್ತಾರೆ ಹಗಲು ರಾತ್ರಿ ಕೆಲಸ ನಿರ್ವಹಣೆ ಮಾಡುವಂತರು. ಅವರೆಲ್ಲ ಗುಟ್ಕೆ ಆದಾದ್ಮೇಲೆ ಬಂದಿರುವಂತರು. ಅಲ್ಲಿ ರಾಶಿ ರಾಶಿ ಬಾಟ್ಲುಗಳು ಬಿದ್ದಿದೆ, ಬಾಟ್ಲುಗಳು ಯಾವ್ದು ಅಂದ್ರೆ ನಮ್ದಲ್ಲ ಅಂತಾರೆ, ಕಚೇರಿ ಯಾವ್ದು ಅಂದ್ರೆ ನಮ್ ಕಚೇರಿ ಅಲ್ಲ ಅಂತ ಅವರು ಹೇಳ್ತಾರೆ. ಮತ್ತೆ ಯಾರಿಗ ಸೇರಿದ್ದು ಬಾಟ್ಲುಗಳು ಯಾರಿಗ ಸೇರಿದ್ದು? ಹಾಗಾದ್ರೆ ಪಬ್ಲಿಕ್ ಬರೋದಕ್ಕೆ ಕುಡಿಯೋದಕ್ಕೆ ಅವಕಾಶ ಇದೆಯಾ? ಪಬ್ಲಿಕ್ ಆಯ್ ಪಬ್ಲಿಕ್ ಕುಡಿತಾರೆ ಬಂದು ಅಂದ್ರೆ ಹೆಂಗ್ ಅವಕಾಶ ಮಾಡ್ಕೊಟ್ಟಿರು? ಏನ್ ಮಾಡ್ತಾರೆ? ಇದ್ರ ಹಿಂದೆ ಇದು ಸ್ವಲ್ಪ ಹಿಂದೆ ಹೋದ್ರೆ ಕಳೆದ ಒಂದ್ 2-3 ದಿವಸದ ಹಿಂದೆ ಘಟನೆ ಅನ್ಕೊಂಡ್ರೆ ರೈತ ಸಂಘದ ಕಾರ್ಯದರ್ಶಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದೇ ಸಿಬ್ಬಂದಿ ಏನ್ ಇವತ್ತು ಅಲ್ಲಿ ಕಚೇರಿ ಆವರಣದಲ್ಲಿ ಎಲ್ಲ ಅವ್ಯವಸ್ಥೆ ಮಾಡಿದ್ದಾರೆ, ಅದೇ ಸಿಬ್ಬಂದಿಗಳು ಹಲ್ಲೆ ಮಾಡಿದ್ದಾರೆ ರೈತ ಸಂಘದ ಕಾರ್ಯದರ್ಶಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ರಾತ್ರಿ ಹೊತ್ತು ಕರೆಂಟ್ ಕೊಡಲ್ಲ, ರಾತ್ರಿ ಹೊತ್ತು ಇವರಿಗೆ ಯಾರೇ ಫೋನ್ ಮಾಡಿದ್ರು ಕೂಡ ಸರಿಯಾಗಿ ಸ್ಪಂದಿಸೋದಿಲ್ಲ. ರೈತರಿಗಾಗ್ಲಿ ಗ್ರಾಹಕರಿಗಾಗ್ಲಿ ಯಾರಿಗೂ ಸ್ಪಂದಿಸೋದಿಲ್ಲ. ಕರೆಂಟ್ ಹೋದ್ರೆ ಕರೆಂಟ್ ಅಷ್ಟೇ ಮುಗಿತು, ಒಂದ್ಸಲ ಕರೆಂಟ್ ಹೋದ್ರೆ ಮುಗಿತು. ಈಗ ಒಂದ್ ನಿಮಿಷ ಏನಂತಂದ್ರೆ ಅಲ್ಲಿ ಯಾರು ಅಧಿಕಾರಿಗಳು ಬರಲ್ಲ ಏನಿಲ್ಲ ಅಂತ ಹೇಳ್ತಾರೆ ಒಂದು, ಜೊತೆಗೆ ಇಲ್ಲಿ ಬೇರೆ ಯಾರೋ ಬಂದ ಈ ರೀತಿ ಮಾಡ್ತಾರೆ ಅಂತ ಅವರು ಹೇಳ್ದಂಗೆ ನಾನು ಗಮನಿಸ್ತೆ. ಸೊ ಹಾಗಾದ್ರೆ ನಿಜವಾಗ್ಲೂ ಕೂಡ ನಾವ್ ಯಾರೇ ಕಾಮನ್ ಆಗಿ ಹೋಗ್ಬೇಕಂದ್ರು ಕೂಡ ಅಂತ ಪವರ್ ಸ್ಟೇಷನ್ ಹತ್ರ ನಾವು ಹೋಗ್ತೀವಿ ಅಂತಂದ್ರೆ ಒಂದು ಭಯ ಇರುತ್ತೆ, ಜೊತೆಗೆ ಯಾರನ್ನು ಕೂಡ ಅಲೋ ಮಾಡಲ್ಲ ವಿತೌಟ್ ಪರ್ಮಿಷನ್ ಅಲ್ಲಿ. ಆದ್ರೂ ಆ ಗೇಟ್ ಪಕ್ಕದಲ್ಲಿ ಅಷ್ಟು ಬಾಟಲಿಗಳು ಬೀಳ್ತವೆ ಅಂದ್ರೆ ಹೇಗ್ ಸಾಧ್ಯ? ಹಾಗಾದ್ರೆ ಅಂದ್ರೆ ಅಲ್ಲಿ ಒಂದು ಯಾವ ಅಪಾಯ ಇದೆ, ಎಚ್ಚರಿಕೆ, ಯಾರಿಗೂ ಒಳಗಡೆ ಪ್ರವೇಶ ಅಂತ ನಾಮಫಲಕ ಹಾಕಿದ್ದಾರೆ. ನಾಮಫಲಕ ಹಾಕೋದ್ರೆ ಹಿಂದೆ ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ಇಲ್ಲ, CCTV ಮೊದಲೇ ಇಲ್ಲ. ಈ ಎರಡು ಇಲ್ದಿರೋದ್ರಿಂದ ಅಧಿಕಾರಿಗಳು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅನ್ನೋದು ಮೇಲಧಿಕಾರಿಗಳು ಇವಾಗ ಅಲ್ಲಿ ಸಂಬಂಧಪಟ್ಟಂಗೆ ಎಇ ಇರ್ತಾರೆ, JEE ಇರ್ತಾರೆ, ಯಾರು ಕೂಡ ಅಲ್ಲಿ ಎಇ ಲಿಂಗರಾಜು ಅಂತಿದ್ದಾರೆ, ಲಿಂಗರಾಜು ಅಂತ JEE ಸಯ್ಯದ್ ಅಂತಿದ್ದಾರೆ, ಅವ್ರು ತುಮಕೂರಲ್ಲಿ ಇರ್ತಾರೆ. ಇಬ್ರು ಕೂಡ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅನ್ನೋ ಅಟೆಂಡೆನ್ಸ್ ಕೂಡ ಅಲ್ಲಿ ಸಿಗೋದಿಕ್ಕೆ ಬಯೋಮೆಟ್ರಿಕ್ ಇಲ್ಲ ಮೊದ್ಲೇ. ಅಲ್ಲ ಫೈನ್, ಈಗ ಒಂದ್ ವಿಚಾರ ಏನಂತಂದ್ರೆ ಅದು ಇವತ್ತು ನಿನ್ನೆದಾಗಿರುವಂತ ಘಟನೆ ಅಲ್ಲ, ಇದು ನೋಡ್ತಾ ಇದ್ರೆ ಸುಮಾರು ದಿನಗಳಿಂದ ಈ ರೀತಿಯಾಗಿ ಮಾಡ್ತಾರೆ ಅಂತ ಮೇಲ್ ನೋಡಕ್ ಕಾಣಿಸ್ತಾ ಇದೆ. ಹಾಗಾದ್ರೆ ಇಷ್ಟು ದಿನಗಳಿಂದ ಅಧಿಕಾರಿಗಳು ಬಂದೇ ಇಲ್ವಾ, ಅಥವಾ ಬಂದಿದ್ರು ಕೂಡ ಇದನ್ನೆಲ್ಲ ನೋಡಿ ಪ್ರಶ್ನೆ ಮಾಡೇ ಇಲ್ವಾ? ಹಾಗಾದ್ರೆ ಅಲ್ಲ ಬಂದಿದ್ದನ್ನ ಬರೋದನ್ನ ಯಾರು ಅವ್ರಿಗೆ ತನಿಖೆ ಮಾಡ್ತಾರೆ ಅನ್ನೋದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ಇಲ್ಲಿ ಇವಾಗ ಮೇಲಧಿಕಾರಿಗಳು ಬರಲ್ಲ ಅನ್ನೋದು ಖಾತ್ರಿ ಆಗಿದೆ, ಬಯೋಮೆಟ್ರಿಕ್ ಇಲ್ಲ CCTV ಇಲ್ಲ ದಾಖಲೆ ಕೊಡೋದಕ್ಕೆ. ಅಟೆಂಡೆನ್ಸ್ ತೋರ ಸರ್, ಅಟೆಂಡೆನ್ಸ್ ನಾವು ಒಂದೇ ಸತಿ ತಗೊಂಡೋಗಿ ಒಂದ್ ತಿಂಗಳ ಪೂರ್ತಿ ಅಟೆಂಡೆನ್ಸ್ ಒಂದೇ ಸತಿ ಹಾಕೊಂತಾರೆ ಇವರು. ಈ ಕೆಳ ಹಂತದ ಸಿಬ್ಬಂದಿಗಳು ಈ ಗುಟ್ಕೆ ಆಧಾರದ್ಮೇಲೆ ರಾಜು ರಾತ್ರಿ ಕೆಲಸ ನಿರ್ವಹಿಸ್ತಾರೆ ಅಲ್ಲಿ. ಮತ್ತೆ ಅಲ್ಲಿ ವಿನಯ್ ಮತ್ತೆ ಇನ್ನೊಬ್ರು ಯಾರೋ ಸ್ಥಳೀಯರಿದ್ದಾರೆ, ಆ ಸ್ಥಳೀಯರನ್ನ ತಗೊಳೋದ್ರಿಂದ ಅವರು ರೈತರ ಫೋನ್ ಮಾಡಿದ್ರು ಕೂಡ ಅವರು ಸ್ವಲ್ಪ ಜೋರಾಗಿ ಮಾತಾಡ್ತಾರೆ. ರಾತ್ರಿ ಹೊತ್ತು ಇವರ ಅವ್ಯವಸ್ಥೆ ನೋಡಿದ್ರೆ ಗೊತ್ತಾಗುತ್ತೆ. ಏನಕ್ಕೆ ರಾತ್ರಿ ಹೊತ್ತು ಜೋರಾಗಿ ಮಾತಾಡ್ತಂದ್ರೆ ಅಲ್ಲಿ ವ್ಯವಸ್ಥೆನೆ ಉದಾಹರಣೆ ಕಂಡಿದೆ. ಓಕೆ, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ ಮೂರ್ತಿ. ನಿಜಕ್ಕೂ ಕೂಡ ಎಲ್ಲ ಒಂದ್ ಕಡೆ ನೋಡಿ, ಈ ಅಧಿಕಾರಿಗಳು ನಾವಲ್ಲಿ ಹೋಗಲ್ಲ ಅವಾಗವಾಗ ಹೋಗ್ತೀವಿ ಅನ್ನೋ ಒಂದು ಮಾತುಗಳು ಕೂಡ ಇದೆ. ಆಯ್ತು, ಅವ್ರು ಅವಾಗವಾಗ ವಿಸಿಟ್ ಮಾಡಿದ್ರು ಕೂಡ ಇಷ್ಟು ದಿನಗಳಿಂದ ಗಮನಿಸೇ ಇಲ್ವಾ? ಹಾಗಾದ್ರೆ ಗೇಟ್ ಪಕ್ಕದಲ್ಲೇ ಬಿದ್ದಿರುವಂತ ದೃಶ್ಯಗಳಿಗೂ ಕೂಡ ನಾವು ನೋಡೇ ಇಲ್ವಾ? ಹಾಗಾದ್ರೆ ನಿಜ ಇಲ್ಲಿ ಏನಾಗ್ತಾ ಇದೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ನಿಜಕ್ಕೂ ಇಲ್ಲಿ ಯಾರ್ದು ನಿರ್ಲಕ್ಷ್ಯ? ಹಾಗಾದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯನ ಅಥವಾ ಅಧಿಕಾರಿಗಳು ಹೋಗೋದೇ ಇಲ್ವಾ ಆ ಕಡೆ? ಇವರೆಲ್ಲ ಹೆಂಗೆ ಅಂತಂದ್ರೆ ಎಲ್ಲ ಇಲಾಖೆಗಳು, ಈ ಬೆಸ್ಕಾಂ ಇಲಾಖೆಗಳು ಏನು ಸಬ್ಸ್ಟೇಷನ್ಸ್ ಬರುತ್ತೆ ಇಲ್ಲೆಲ್ಲ ಕೂಡ ಸುಮ್ಮನೆ ಮನೇಲಿ ಕೂತ್ಕೊಂಡೇ ತಿಂಗಳಿಗೆ ಒಂದ್ಸಲ ಹೋಗ್ಬಿಟ್ಟು ಎಲ್ಲ ಅವರೇ ಬುಕ್ ತರಿಸ್ಕೊಂಡು ಅಟೆಂಡೆನ್ಸ್ ಏನಾಗ್ತಾರ? ಹಾಗಾದ್ರೆ ಇವೆಲ್ಲ ಇಲ್ಲಿ ಅನುಮಾನ ಕಾಡ್ತಾ ಇದೆ. ಜೊತೆಗೆ ಇಂತಹ ಕಡೆ ನಿಮ್ಮ ಇಂತಹ ನೆಗ್ಲಿಜೆನ್ಸಿ ಏನಿದೆ, ದುರ್ವರ್ತನೆಗಳೇನಿದೆ, ದೊಡ್ಡ ಒಂದು ಅವಘಡಕ್ಕೆ ಕಾರಣ ಆಗುತ್ತೆ, ದೊಡ್ಡ ಅವಘಡಕ್ಕೆ ಕಾರಣ ಆಗುತ್ತೆ ಇದು. ಸೊ ಹಾಗಾಗಿ ಬಹಳ ಜಾಗೃತವಾಗಿರ್ಬೇಕು, ಇಂತಹ ಪವರ್ ಸಬ್ಸ್ಟೇಷನ್ಗಳಲ್ಲಿ ಬಹಳ ಜಾಗೃತವಾಗಿರ್ಬೇಕಾಗುತ್ತೆ. ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ಏನಾದರೂ ದೊಡ್ಡ ಅನಾಹುತ ಆಗುವಂತಹ ಲಕ್ಷಣಗಳು ಇದ್ದೇ ಇರ್ತವೆ. ನಾವು ಸಾಕಷ್ಟು ಬಾರಿ ಇಂತಹ ಆಗಿರೋ ಅನಾಹುತಗಳನ್ನ ಕೂಡ ಗಮನಿಸಿದ್ವಿ ನಾವು. ಯಾಕೆಂದ್ರೆ ಹೈ ಪವರ್ ಸಪ್ಲೈ ಆಗ್ತಿರುತ್ತೆ ಅಲ್ಲಿಂದ, ಇಡೀ ಆ ಒಂದು ಭಾಗದ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅಲ್ಲಿ ಇವರು ಮಾಡುವ ಎಡವಟ್ಟಿನಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಹಾಗಾದ್ರೆ ಆಯ್ತು, ಯಾರೋ ಗುತ್ತಿಗೆ ಆಧಾರದ ಮೇಲೆ ಅಲ್ಲಿ ಬಂದು ಕೆಲಸ ಮಾಡ್ತಿದ್ರು, ಓಕೆ, ಯಾರೋ ಬಂದು ಏನೋ ಮಾಡ್ತೀರಿ ಅಂತ ನೀವು ಅಧಿಕಾರಿಗಳಾಗಿರುವಂಥವ್ರು ಗಮನಿಸುವಂಥವ್ರು ಕೆಲಸ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. ನೀವಲ್ಲಿರಲ್ಲ ಸ್ವಾಮಿ, ಆಯಿತು ನೀವಲ್ಲಿ ಸ್ಟೇ ಮಾಡಲ್ಲ, ನಿಮಗೆ ಸಪ್ರೇಟಾಗಿ ನೀವು ದೊಡ್ಡವರಿದ್ದೀರಿ, ದೊಡ್ಡ ಆಫೀಸರ್ಸ್ ಇದ್ದೀರಿ ಅಂತ ಅಂದ್ಬಿಟ್ಟು ನಿಮಗೆ ಎಲ್ಲ ರಾಜವೈಭೋಗನ ಕೊಟ್ಟಿರ್ತಾರೆ. ನಿಮಗೆ ಕೊಟ್ಟಿರುವಂತಹ ಜವಾಬ್ದಾರಿ ನಿಭಾಯಿಸ್ಬೇಕಲ್ವಾ? ಹಲೋ, ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರೈತ ಸಂಘದ ಕಾರ್ಯದರ್ಶಿ ಶಬೀರ್ ಭಾಷಾ ಅವರು ದೂರವಾಣಿ ಸಂಪರ್ಕ ಇದ್ದಾರೆ. ಶಬೀರ್ ಭಾಷಾ ಅವರು ನಮಸ್ತೆ.
ನಮಸ್ತೆ ಸರ್. ನೋಡಿ ಈಗ ಇಲ್ಲಿ ನಮ್ಮ ರಿಪೋರ್ಟರ್ ಕೂಡ ಮಾತನಾಡಿದ್ರು, ಜೊತೆಗೆ ನೀವು ಕೂಡ ಗಮನಿಸ್ತಾ ಇದ್ರ ಅನ್ಸುತ್ತೆ ನಮ್ಮ ವರದಿನ. ಇಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ, ಇಲ್ಲಿ ಈ ಒಂದು ದುರ್ವರ್ತನೆಗೆ ಕಾರಣ ಏನಾಗಾದ್ರೆ? ಸರ್, ಇಲ್ಲಿ ಮೊಟ್ಟ ಮೊದಲನೇದಾಗಿ ಭ್ರಷ್ಟಾಚಾರ ತಗೊಂಡ್ಬಿಡ್ತಾ ಇದೆ ಸರ್ ಕೊಳಲ ಹೋಗ್ಲಿಲ್ಲ. ಅದನ್ನ ಪ್ರಶ್ನೆ ಮಾಡಿದ್ರೆ ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ನಮ್ಮನ್ನ ಬಿಂಬಿಸಿ ಅಲ್ಲೇ ಕೂಡ ಮಾಡಿದ್ದಾರೆ. ನಿರಂತರ ನಮ್ಗೇನು 7 ಅವರ್ ಕರೆಂಟ್ ಕೊಡಬೇಕು ಸರ್ಕಾರದ ಒಂದು ಮಾನದಂಡದ ಪ್ರಕಾರ. ಅಷ್ಟು ಸಮಯದ ಕರೆಂಟ್ ನಮ್ಮ ರೈತಗಳಿಗೆ ಸಿಗ್ತಾ ಇಲ್ಲ. ಓಕೆ, ನಿಮ್ ಮೇಲೆ ಹಲ್ಲೆ ಮಾಡಿದ್ದು ಯಾರು ಸರ್? ಒಬ್ಬ ಬೆಸ್ಕಾಂ ಕೆಇಬಿ ಇಲಾಖೆಯಿಂದ ಎಕ್ಸ್ಚೇಂಜ್ ಆಫೀಸರು ಕಾಂಟ್ರಾಕ್ಟರ್ ಬೇಸಿಕಲ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ವಿನಯ್ ಅಂತ ಹೇಳಿ. ವಿನಯ್ ವಿನಯ್ ಓಕೆ. ಈಗ 2 ತಿಂಗಳಿಂದನೂ ಕೂಡ ಒಬ್ಬ ಬೆಸ್ಕಾಂ ಜೀಪ್ ಡ್ರೈವರ್ ಕಡೆಯಿಂದನೂ ಅಲ್ಲೇ ನಡೆದಿದೆ. ಈ ಘಟನೆಗಳು, ಈ ಎಲ್ಲಾ ದುರ್ವರ್ತನೆಗಳು, ಈ ಬಾಟಲಿಗಳು ಬಿಸಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಎಷ್ಟು ದಿನಗಳು ನಡೀತಾ ಇದೆ ಹಾಗಾದ್ರಲ್ಲಿ? ಸರ್, ಇವತ್ತು ನಾವು ಸುಮಾರು ಅದೇ ಇವತ್ತು ನೆನೆಯದಲ್ಲ ಸರ್, ಅದು ಸುಮಾರು ವರ್ಷಗಳಿಂದನೂ ಅಲ್ಲಿ ರಾಶಿ ರಾಶಿ ಬಿದ್ದಿದೆ. ಅದು ಒಂದೆರಡು ದಿನದ ಘಟನೆಗಳು ಅಲ್ಲ. ಹಾಗಾದ್ರೆ ಇಲ್ಲಿಗೆ ವರ್ಷಗಳಿಂದನೂ ಕೂಡ ಯಾವ ಅಧಿಕಾರಿ ಭೇಟಿ ನೀಡಿಲ್ಲ ಹಾಗಾದ್ರೆ? ಹೌದು ಸರ್, ಅದೇ ಮೇಲ್ನೋಟಕ್ಕೆ ಅದೇ ರೀತಿ ಕಾಣಿಸ್ತಾ ಇದೆ. ಅಧಿಕಾರಿಗಳು ಏನಂದ್ರೆ ಹಾಗಾದ್ರೆ ಸರ್, ಅಧಿಕಾರಿಗಳು ಕೇಳಕ್ ಹೋದ್ರೆ ಅವರು ಸರಿಯಾಗಿ ಅವರು ಜಾರ್ಕೊಂಡು ನಮಗೆ ಓವರ್ಲೇಡು ಕರೆಂಟ್ ಬರೀ ಲೈನ್ ಕಟ್ ಆಗಿದೆ, ಜಂಪ್ ಕಟ್ ಆಗಿದೆ, ವೈರ್ ಕಟ್ ಆಗಿದೆ, ಬರೀ ಇದನ್ನೇ ನಮ್ಗೆ ನಿದರ್ಶನಗಳು ಹೇಳ್ತಾರೆ. ಒಂದ್ ವರ್ಷದಲ್ಲಿ 7 ರಿಂದ 8 ಸರಿ ನಮ್ಮ ರೈತರುಗಳು ಕುಂಪ್ತೆಟ್ಟು ಮತ್ತೆ ಸ್ಟಾರ್ಟರ್ಗಳು ಸುಟ್ಟೋಗ್ತವೆ. ಸಮರ್ಪಕ ನಮಗೆ ಸುಟ್ಟೋದ್ರಿಂದ ಟಿಸಿಗಳು ಕೇಳಲಿಕ್ಕೆ ಹೋದ್ರು ಅದು ಬೇರೆಯವರಿಂದ ನಾವು ರಾಜಕಾರಣಿ ವ್ಯಕ್ತಿಗಳಿಂದ ನಾವು ಹೇಳ್ತಿ ಟಿಸಿ ಪಡೆಯುವಂತ ಒಂದು ಸನ್ನಿವೇಶ ನಿರ್ಮಾಣ ಮಾಡ್ತೇವೆ. ಓಕೆ ಓಕೆ. ಎಸ್, ನಾವು ಕೂಡ ಅಧಿಕಾರಿಗಳ ಹತ್ರ ಮಾತನಾಡುವಂತ ಪ್ರಯತ್ನ ಮಾಡ್ತೀವಿ, ಈ ಸಮಸ್ಯೆಗೆ ಆದಷ್ಟು ಬೇಗ ಒಂದು ಪರಿಹಾರ ಕೊಡಿಸುವಂತ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಧನ್ಯವಾದ ಮಾತನಾಡಿದಕ್ಕೆ ಶಿಬಿರ್ ಭಾಷಾ. ಸರ್, ಇನ್ನೊಂದು ಸರ್. ಹಾ ಹೇಳಿ. ಸ್ಥಳೀಯವಾಗಿ 15-20 ವರ್ಷದಿಂದ ಟಿಬಿಯಲ್ಲಿ ಅಲ್ಲೇ ಬೇರೂರು ಇದಾರೆ ಸ್ಥಳೀಯವಾಗಿರ್ತಕ್ಕಂಥವ್ರು. ಅಂತವ್ರು ಕೂಡಲೇ ವರ್ಗಾವಣೆ ಆಗ್ಬೇಕು, ಮತ್ತೆ ಅಲ್ಲೇ ನಡೆಸುವಂತವ್ರನ್ನ ಇಲಾಖೆಯಿಂದನೇ ಕೈ ಬಿಡಿಸ್ಬಿಡ್ತಾರೆ ಅಂತ ಒಂದು ಕೆಲಸ ಕೂಡ ಆಗ್ಬೇಕಾಗುತ್ತೆ. ಖಂಡಿತ ಖಂಡಿತ. ನಿಮ್ಮ ಅಮೋಕ್ ಟಿವಿ ಯಾವಾಗಲೂ ಕೂಡ ನಿಮ್ ಜೊತೆ ಇದ್ದೇ ಇರುತ್ತೆ. ನಾವು ಕೂಡ ಅಧಿಕಾರಿಗಳನ್ನ ಇವಾಗ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿ ಅದ್ ಏನಾಗಿದೆ ಅಂತ ಕೂಡ ಕೇಳುವಂತದ್ದನ್ನ ನಾವು ಮಾಡ್ತೀವಿ. ಧನ್ಯವಾದ ಮಾತನಾಡಿದಕ್ಕೆ. ಎಸ್ ನೋಡಿ, ಅಲ್ಲಿ ಕೇಳಕ್ ಹೋದ್ರೆ ಅವ್ರ ಹಲ್ಲೆ ಮಾಡ್ತಾರೆ, ಜೊತೆಗೆ ಅಲ್ಲಿ ಇದು ಸಾಕಷ್ಟು ದಿನಗಳಿಂದ ನಡೀತಾ ಇದೆ ಅನ್ನೋದು ಕೂಡ ಅವರು ನೋಡ್ತಾ ಇದಾರೆ. ಇದು ಈ ವರದಿನ ಎಚ್ಚೆತ್ತಾದ್ರೂ ಕೂಡ ಇನ್ ಮೇಲಾದ್ರೂ ಕೂಡ ಅಧಿಕಾರಿಗಳು ಏನಾದ್ರೂ ಇದ್ರ ಬಗ್ಗೆ ಗಮನ ಹರಿಸಿ ಮುಂದೆ ಈ ರೀತಿಯಾಗಿ ತಪ್ಪುಗಳು ಆಗದೇ ಇರೋ ಥರ ಮಾಡ್ತಾರೆ ಕಾದು ನೋಡ್ಬೇಕಾಗಿದೆ.